ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ನಾವು ಎಲ್ಲವನ್ನೂ ಮಾನ್ಯ ಮೀಸಲಾಗಿರತಕ್ಕಂತ ಚಟುವಟಿಕೆಗಳನ್ನು ಸರ್ಕಾರ ಜಾರಿ ಮಾಡಿ ಇನ್ನು 3 ತಿಂಗಳಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮುಖಾಂತರ ಅದನ್ನು ಪರಿಶೀಲನೆ ಮಾಡಿಸಿ ನಾವು ಜಾರಿಗೆ ತಂದೆ ತರ್ತೀವಿ ಅಂತ ಹೇಳಿ ನಿನ್ನೆ 28ನೇ ತಾರೀಕು ಘೋಷಣೆ ಮಾಡಿದೆ. ಅದು ಸ್ವಾಗತ ಮಾಡ್ತೀವಿ. ಏಕೆಂದ್ರೆ ಈ ಮಾನ್ಯ ಸರ್ಕಾರ ನಡೆಸತಕ್ಕಂತ ಕಾರ್ಯಕ್ರಮ ಇದರಲ್ಲಿ ನಾವು ಭಾಗಿಯಾಗಬೇಕು. ಆದರೆ ಯಾವ ರೀತಿ ನೀವು ಜಾರಿ ತರಬೇಕು ಅಂದ್ರೆ ಒಳ ಮೀಸಲಾತಿ ಜಾರಿ ಆಗಬೇಕಾದ್ರೆ ಎಲ್ಲ ಪ್ರತಿಯೊಂದು ನೂರಕ್ಕೂ ಜಾರಿ ಸಮಾನಾಂತರವಾಗಿ ನಮ್ಮ ಹಕ್ಕನ್ನು ನಾವು ಕೊಡಬೇಕು. ಎಲ್ಲ ಮೀಸಲಾತಿಗೆ ಏನು 15% ಮೀಸಲಾತಿ ಅವರು ಸಮಾನವಾಗಿ ಹಚ್ಚಬೇಕು, ನಮಗೊಂದು ಸಮಪಾಲ ಆಗಿರಬೇಕು. ಇಲ್ಲಿ 2012 ಜನಗಣತಿ ಪ್ರಕಾರ ನಮ್ಮ ಕೊರವ ಪ್ರಜ ಭೂಮಿ ಲಂಬಾಣಿ ಸಮಾಜದ ಸಮುದಾಯಗಳು ಅದರಲ್ಲೂ ಅತ್ಯಂತ ಹಿಂದುಳಿದಂತ ನಿಷ್ಕ್ರಿಯ ಸಮಾಜ ಅಂದ್ರೆ ತುಂಬಾ ಬಹಳ ದುರ್ಗುಂದ ಸಮಾಜ ನಮಗೆ ಯಾವುದೇ ರಾಜಕೀಯ ಮಾನ್ಯತೆ ಇಲ್ಲ. ಯಾಕೆಂದ್ರೆ ಯಾವೊಬ್ಬ MLA ಇಲ್ಲ, ಮಿನಿಸ್ಟರ್ ಇಲ್ಲ, ಮತ್ತೆ ನಮ್ಮಲ್ಲಿ ಒಬ್ಬ MP ಇಲ್ಲ, ಒಬ್ಬ MLC ಇಲ್ಲ. ಇಷ್ಟೊಂದು ಹಿಂದುಳಿದು ನಾವು ಮುಂದಿದ್ದೀವಿ. ಸ್ವಸಲವಾದ ನಿಮ್ಗೆ ಹಿಂದೆ ನೀವು ಕೊಟ್ಟಂತ ಮೀಸಲಾತಿ ಕಡಿತಗೊಳಿಸಬೇಕು ಅಂತ ಹೇಳಿ ಏನಾದ್ರೂ ನಮ್ಮ ಅನ್ಯಾಯ ಮಾಡೋದಾದ್ರೆ ನಾವು ಅದನ್ನು ಸಹಿಸಿಕೊಳ್ಳೋದಿಲ್ಲ. ಯಾಕೆಂದ್ರೆ ನಾವು ಬಹಳ ಹಿಂದುಳಿದೀವಿ. ನಾವು ಯಾವ ರೀತಿಯಾಗಿ ಹಿಂದುಳಿದೀವಿ ಅಂದ್ರೆ ನೋಡಿ, ನಾವು ನಮ್ಮ ಕುಲ ಕಸುಬನ್ನೇ ನೋಡಿಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ವಿ. ಕುಲ ಕಸುಬಾದಂತ ನೋಡಿ, ಹುಟ್ಟಿ ನೆಗೆಯೋದು, ಅದ ನೆಗೆಯೋದು, ಹಂದಿ ಸಾಕಾಣಿಕೆ, ಹಾಗೆ ಈ ತಲೆ ಕೂದಲು ವ್ಯಾಪಾರ ಮಾಡಿಕೊಳ್ಳೋದು, ಮತ್ತೆ ಕಣಿ ಏನೋದು, ಇಂತಹ ಸಣ್ಣ ಕೆಲಸಗಳು ಇವತ್ತು ನಾವು ಅಲೆಮಾರಿಗಳಾಗಿ ಬೀದಿ ಅಲ್ಲಿಂದ ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಯಾರೋ 3-4 ಜನ ನಾವಿಲ್ಲಿ ವೈಕು ಬಟ್ಟೆ ಹಾಕೊಂಡು ಜನರ ಸಮಾಜ ಬಂದಿದೆ ಅಂತಲ್ಲ, ನಾವು ಅತ್ಯಂತ ಕೀಳು ಮಟ್ಟದಲ್ಲಿ ಒಂದು ಜೀವನ ನಡೆಸ್ತಾ ಇದ್ದೀವಿ. ಯಾವುದು ನಮ್ಗೆ ಅನ್ಯಾಯ ಆಗೋದಾದ್ರೆ ನಾವು ಅದನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಯಾಕೆಂದ್ರೆ ಕಾಂತ್ರಾಲ್ ಆಯೋಗದ ವರದಿಯನ್ನು ನೀವು ಸಂಪೂರ್ಣವಾಗಿ ಬಹಿರಂಗಗೊಳಿಸಿ ನಮಗೆ ಅನ್ಯಾಯ ಆಗದ ರೀತಿ ಎಲ್ಲ 100 ಜಾತಿಗಳಿಗೂ ಸಮಾನವಾಗಿ ನೀವು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು. ಅದರಲ್ಲಿ ನಮ್ಮನ್ನ ಏನಾದರೂ ತಾರತಮ್ಯವನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕಠಿಣವಾದಂತಹ ಹೋರಾಟವನ್ನು ಮಾಡಿದ್ರೆ ನಮ್ಮ ಪಾಲನ್ನು ನಾವು ತಿಳ್ಕೋಬೇಕು ಅನ್ನೋದಾದ್ರೆ ನಾವು ಯಾವ ರೀತಿ ಹೋರಾಟ ಮಾಡಿದ್ದ ದಮನಿತ ಹಿಂದುಳಿದ ಮತ್ತು ಯಾವುದೇ ಒಂದು ಶಕ್ತಿ ಇಲ್ಲದ ಸಮಾಜ, ಶಕ್ತಿಹೀನ ಸಮಾಜವಾಗಿರುವುದರಿಂದ ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯವನ್ನು ಮಾಡಬೇಡಿ. ನಿಮ್ಮ ಸರ್ಕಾರವನ್ನು ನಾವು ಒತ್ತಾಯ ಮಾಡುತ್ತಿದ್ರೆ ನೀವು ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೀವು ಕೊಡತಕ್ಕಂತ ಒಳ ಮೀಸಲಾತಿಯನ್ನು ಕೊಡಬೇಡಿ ಅಂತ ನಾವು ಯಾರು ಕೇಳಲ್ಲ. ಬೇರೆಯವರು ತಂದೆ ನಿಂತಕ್ಕಂತ ನಾವು ಬಿಟ್ಟುಕೊಳ್ಳೋದಿಲ್ಲ. ನಮಗೆ ಕೊಟ್ಟಿರ್ತಕ್ಕಂತ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಕಡಿಮೆನೂ ಮಾಡಬೇಡಿ, ಕಿತ್ಕೊಳ್ಳಬೇಡಿ. ಯಾಕೆ ಅಂತಂದ್ರೆ ನಮಗೂ ತುಂಬಾ ಹಿಂದುಳಿದಿದ್ದೀವಿ, ನಮಗೆ ಮೀಸಲಾತಿ ಅವಶ್ಯಕತೆ ಇದೆ. ನಮ್ಮಲ್ಲಿ ಯಾವುದೇ ರೀತಿಯ IAS ಆಫೀಸರ್ಗಳಿಲ್ಲ, KRS ಆಫೀಸರ್ಗಳಿಲ್ಲ, ದೊಡ್ಡ ಮಟ್ಟದ ಅಧಿಕಾರಿಗಳಿಲ್ಲ. ಬೆರಳಿ ಎಣಿಕೆಯಷ್ಟು ಮಾತ್ರ ಆಗಿರೋದು, ಆ ಬೆರಳಿ ಎಣಿಕೆಯಷ್ಟಿರ್ತಕ್ಕಂತ ಈ ಸಮಾಜದಲ್ಲಿ ನಮ್ಮನ್ನ ಏನಾದರೂ ನೀವು ಈ ರೀತಿಯಾಗಿ ಕುಳಿತುಕೊಳ್ಳದಾಗಿ ಮಾಡಿದ್ದಾದ್ರೆ ನಾವು ಅದನ್ನು ಸಹಿಸಿಕೊಳ್ಳೋದಿಲ್ಲ. ನಾವು ಇಂದ ರಾಜ್ಯಾದ್ಯಂತ ನಾವೇನು ಮಾಡ್ತೀವಿ ಅಂದ್ರೆ ನಮ್ಗೇನು ಅನ್ಯಾಯ ಆಯ್ತು ಅಂದ್ರೆ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ನಾವು ಸಾಧಿಸಕಾಗಲಿಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ನಾವು ಪ್ರಾಣತ್ಯಾಗ ಮಾಡಲು ಸಹ ಸಿದ್ಧವಾಗಿರ್ತೀವಿ. ಅಂತ ಕಠಿಣ ನಿರ್ಧಾರಗಳನ್ನು ನಾವು ತಗೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ. ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನೀವು ಇವತ್ತು ಮೀಸಲಾತಿಯನ್ನು ಜಾರಿಗೊಳಿಸುವುದು ನಾವು ಸಂತೋಷ ಪಡ್ತೀವಿ. ಬಟ್ ಆದ್ರೆ ಅನ್ಯಾಯ ಆಗುತ್ತೆ ಮಾತ್ರ ನಾವು ನೋಡಿ ಸಂತೋಷ ಪಡೋದಿಲ್ಲ. ಆದ್ದರಿಂದ ನೀವು ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಅನ್ಯಾಯವನ್ನು ಮಾಡದೆ ನಮ್ಮ ಮೀಸಲಾತಿ ಹೋರಾಟದಲ್ಲಿ ನಮ್ಮ ಜಯವಾಗಲಿ, ಸರ್ವರು ಸಮಪಾಲಾಗಿ ನಮಗೆ ಬಂದಿರತಕ್ಕಂಥ ಪಾಪ ನಮ್ಮದಾಗಲಿ ಅಂತ ಹೇಳಿ ನಾನು ಈ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ಅರಿವು ಮಾಡಿಕೊಳ್ತಾ ಇದ್ದೀನಿ. ನೀವು ನಮ್ಮ ಮನವಿನ ಅತ್ಯಂತ ಕುಲಂಕುಷವಾಗಿ ಪರಿಶೀಲನೆ ಮಾಡಿರುವಂತ ನಮಗೆ
ಮಾಡ್ಕೊಳ್ತಾ ಇದ್ದೀವಿ. ಪ್ರತ್ಯೇಕ
ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗ ಪರಿಶಿಷ್ಟ ಜಾತಿಗಳ ರಾಜ್ಯ ಸರ್ಕಾರದಿಂದ ಆಗಮಿಸಿದೆ. ಆಯಾ ರಾಜ್ಯ ಸರ್ಕಾರಗಳಲ್ಲಿ ಎಲ್ಲ ನಿರ್ದೇಶನವನ್ನು ಮಾಡಿದ್ದಾರೆ. ಆದರೆ ಒಳಮೀಸಲಾದಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಬ್ಬ ಸಾಮಾಜಿಕ ಚಿಂತನೆಗಳಾಗಬಹುದು ಸಾಂಘಿಕ ಸಮುದಾಯ ಸೂಕ್ಷ್ಮ ಸಮುದಾಯಗಳು ಆದ ಪರಮಾಪುರುಷ ಸಮುದಾಯಗಳು ಬಹಳ ಹಿಂದಿನ ಕಾಲದಿಂದಲೂ ಸಹ ಸಾಮಾಜಿಕ ಶೋಷಣೆ ನಿಂದನೆ ಮತ್ತು ಪ್ರಾಂತಿಕ ಕ್ರಿಯೆಯಲ್ಲಿ ಹೀನಾಯಿ ಪರಿಸ್ಥಿತಿಯಲ್ಲಿ ನಾವು ಗುಣಮಟ್ಟ ಬರ್ತಾ ಇರೋದು ಎಂದು ಮುಂದಿನ ವಿಚಾರವಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದಾಗ ಸಂವಿಧಾನದಲ್ಲಿ ಅವಕಾಶ ವಂಚಿತ ಶೋಷಿತ ಸಮುದಾಯಗಳಿಗೆ ಮೀಸಲಾತಿ ಒದಗಿಸಿದ್ದಾರೆ. ಆದರೆ ಪರಿಶಿಷ್ಟ ಜಾತಿಯಲ್ಲಿರುವ ಮರಾಠಿ ಸಮುದಾಯಗಳು ಸಣ್ಣಪುಟ್ಟ ಸಮುದಾಯಗಳಿಗೆ ಒಂದು ಮೀಸಲಾತಿಯ ಅನುಕೂಲವನ್ನು ಪಡೆಯಲು ಸರಿಯಾಗಿ ಅವಕಾಶವನ್ನು ಮಾಡಿಕೊಂಡಿರುವುದು ಕೂಡ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಾಗೂ ಸಾಮಾಜಿಕವಾಗಿ ಮರಾಠಿ ಸಮುದಾಯಗಳು ಮಾತ್ರ ಅಭಿವೃದ್ಧಿಯಾಗಿರುತ್ತವೆ. ಸಣ್ಣ ಪುಟ್ಟ ಸಮುದಾಯಗಳು ಇನ್ನೂ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ. ಈಗ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಒಂದು ಜಾತಿಗಳು ಅವಕಾಶ ವಂಚಿತ ಜಾತಿಗಳು ಶೋಷಿತ ಸಮುದಾಯಗಳು ಪ್ರತಿಯೊಂದಿಗೂ ಅವಕಾಶಗಳು ಸಿಗಬೇಕು ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಒಂದು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ವಿಶ್ಲೇಷಣೆ ಮಾಡಿ ಒಂದು ಒಳಮೀಸಲಾತಿಯಿಂದ ಜಾರಿ ಮಾಡಿ ಅಂತ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಆದರೆ ರಾಜ್ಯ ಸರ್ಕಾರಗಳು ನಮಗೂ ಮುಂದಿನ ಆತಂಕ ಏನಂದ್ರೆ ಈಗ ರಾಜ್ಯ ಸರ್ಕಾರಗಳು ಒಂದು ಮರಾಠಿ ಸಮುದಾಯಗಳು ಒಂದು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಮರಾಠಿ ಸಮುದಾಯಗಳ ಒತ್ತಡ ಅಲ್ಲಿ ಎಂಪಿಗಳಿದ್ದಾರೆ ಎಂಎಲ್ಎಗಳಿದ್ದಾರೆ